ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಬಾವೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ಜರುಗಿತು. ಶಾಲಾ ಶಿಕ್ಷಕಿಯರ ಮಾರ್ಗದರ್ಶನದಲ್ಲಿ ಈ ಶಾಲೆಯ ಮಕ್ಕಳು ದೇಶಭಕ್ತಿ ಸಾರುವ ಗೀತೆಗಳಿಗೆ ಹೆಜ್ಜೆ ಹಾಕಿ ನೆರೆದಿದ್ದವರ ಮನಸೂರೆಗೊಂಡರು. ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಮೊದಲ ಹಂತದಿಂದಲೇ ಸಮರ್ಪಕವಾದ ಶಿಕ್ಷಣ ಪಡೆಯಲು ಸಹಕಾರಿಯಾಗುವಂತೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಿದ್ದು ದಾನಿಗಳ ಸಹಾಯದಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಿವೆ. ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ನಡೆಸಲು ಅವಶ್ಯವಿರುವ ಸಿಬ್ಬಂದಿ ಮತ್ತು ಇತರೆ ನಿರ್ವಹಣೆಗಳ ವೆಚ್ಚವನ್ನು ಸ್ಥಳೀಯರಾದ ಪಿಕೆ ಪರಪ್ಪನವರು ಭರಿಸುತ್ತಿದ್ದಾರೆ. ಬಾಗೂರು ಮೂಲದ ಪಿಕೆ ಪರಪ್ಪನವರು ಕೈಮಗ ಜವಳಿ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿದ್ದು ಸದರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಯಾಗಿದ್ದಾರೆ. ಸ್ಥಳೀಯ ಮಕ್ಕಳು ಕೂಡ ಸ್ಪರ್ಧಾತ್ಮಕ ಶಿಕ್ಷಣ ಪಡೆಯಲು ಅವಕಾಶವಾಗುವಂತೆ ಈ ತರಗತಿಗಳನ್ನು ನಡೆಸುತ್ತಿದ್ದು ಗ್ರಾಮಸ್ಥರು ಕೂಡ ಈ ವಿಷಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೆಚ್ಚಿನ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ರಾಘು. ಈ ಒಂದು ವಿಶೇಷವಾದ ದಿನ ಅಂತಂದರೆ ಇವತ್ತೇನು ಭಾರತ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಾಗೂರಿನ ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ಇವತ್ತಿದ್ದೇವೆ. ಇಲ್ಲಿನ ವಿಶೇಷತೆ ಏನಂತಂದರೆ ಇಲ್ಲಿನ ಸ್ಥಳೀಯ ಮಕ್ಕಳು ತುಂಬ ಹಾಡಿ ಕುಣಿದು ಅವರ ಒಂದು ಪ್ರತಿಭೆಯನ್ನು ಹೊರಹಾಕುವಂಥ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳು ಎಷ್ಟು ಕ್ರಿಯೇಟಿವ್ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ. ತಾವು ಅದನ್ನು ಮುಂದಿನ ಒಂದು ವಿಡಿಯೋ ಕ್ಲಿಪ್ಗಳಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಾಗ ಇಲ್ಲಿನ ಒಂದು ಸ್ಥಳೀಯ ಒಂದು ಶಾಲೆಯ ಆಡಳಿತ ಏನಿದೆ, ಈ ಆಡಳಿತ ನಿಜವಾಗ್ಲೂ ಕೂಡ ಆ ಮಕ್ಕಳನ್ನು ತುಂಬ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿತ್ತಂದರೆ ಅಂದರೆ ಅವರ ಸಂಭ್ರಮವನ್ನು ನೋಡಲಿಕ್ಕೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಅದರಂತೆ ನಾನು ಇಲ್ಲೊಂದು ವಿಷಯವನ್ನು ತಿಳ್ಕೊಂಡಿದ್ದೇನೆಂದರೆ ಇಲ್ಲಿ ಇರತಕ್ಕಂಥ ಒಂದು ಶಾಲೆಗೆ ಎಲ್ ಕೆ ಜಿ ಯು ಕೆ ಜಿ ಏನು ಪ್ರಾರಂಭವನ್ನು ಮಾಡಿ ಅಂದರೆ ಈಗೇನು ಗ್ರಾಮೀಣ ಪ್ರದೇಶದಂಥ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವರ ಒಂದು ಶೈಕ್ಷಣಿಕ ಗುಣಮಟ್ಟ ತುಂಬ ಒಂದು ಸಿಟಿ ಮಕ್ಕಳ ಏನು ಒಂದು ನಗರದ ಮಕ್ಕಳ ಮಟ್ಟಕ್ಕೆ ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿನ ಒಂದು ಶಾಲೆಯನ್ನು ಒಬ್ಬರು ದತ್ತು ತಗೊಂಡಿದ್ದಾರೆ. ಅಂದರೆ ಎಲ್ ಕೆ ಜಿ ಯು ಕೆ ಜಿಯನ್ನು ನೂತನವಾಗಿ ಪ್ರಾರಂಭಿಸಿ ಅಲ್ಲಿ ಬರ್ತಕ್ಕಂಥ ಏನು ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಆಗಿರ್ಬೋದು ಮತ್ತು ಮಕ್ಕಳಿಗೆ ಆಗಿರ್ಬೋದು ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸ್ಕೊಡ್ಲಿಕ್ಕೆ ಅಂದರೆ ತಮ್ಮ ಸ್ವಂತ ಕೈಬಲದಿಂದ ಒಂದು ಸಹಕಾರವನ್ನು ಮಾಡಲಿಕ್ಕೆ ಈ ಒಂದು ಬಾಗೂರಿನ ಶಾಲೆಯಲ್ಲಿ ಒಬ್ಬರು ಮುಂದೆ ಬಂದು ಅದನ್ನು ದತ್ತು ತಗೊಂಡು ಇದೀಗ ಮುನ್ನಡೆಸ್ತಾ ಇದ್ದಾರೆ. ಅವರು ಯಾರಂದರೆ ನಮ್ಮ ಪರಪ್ಪ ಅಂತ ಹೇಳ್ಬಿಟ್ಟು ಕರೀತಾರೆ ಅವರನ್ನು. ಅವರು ಈ ಇದೀಗ ನಿವೃತ್ತರಾಗಿ ಅಂದರೆ ಒಂದು ಇಲಾಖೆ ಜವಳಿ ಮತ್ತು ಕೈಮಗ್ಗ ಇಲಾಖೆಯಲ್ಲಿ ನಿವೃತ್ತರಾಗಿ ತಮ್ಮ ಸ್ವಗ್ರಾಮವಾದಂಥ ಬಾಗೂರು
ಬಾಗೂರು ಗ್ರಾಮದಲ್ಲಿ ಇದೀಗ ನೆಲೆಸಿದ್ದಾರೆ. ಆ ಬಾಗೂರು ಗ್ರಾಮದ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ನಾವು ಪರಪ್ನವರು ನಮ್ಮ ಜೊತೆ ಇದ್ದಾರೆ, ಅವರ ಒಂದು ಅನಿಸಿಕೆಗಳನ್ನು ಹೇಳಬೇಕು. ಯಾಕೆಂದರೆ ಇದು ಈ ಹೇಳ್ತಾ ಇರತಕ್ಕಂಥ ವಿಷಯ ಯಾಕೆ ಅಂದರೆ ಇನ್ನೊಬ್ಬರಿಗೆ ಮಾದರಿಯಾಗಲಿ, ಇನ್ನೊಂದು ಶಾಲೆ ಕೂಡ, ಇನ್ನೊಂದು ಸರ್ಕಾರಿ ಶಾಲೆಗಳನ್ನು ಬೇರೆ ಬೇರೆ ಗ್ರಾಮಗಳಲ್ಲಿ ಆಸಕ್ತಿ ಇರತಕ್ಕಂಥವರು ಒಂದು ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಶೈಕ್ಷಣಿಕ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಸಹಕಾರಿಯಾಗಲಿ ಅನ್ನೋ ಒಂದು ಮನೋಭಾವನೆಯಿಂದ ಈ ಒಂದು ರಿಪೋರ್ಟ್ನ ನಾನು ಮಾಡ್ತಾ ಇದ್ದೀನಿ ಅಂತಲೇ ನನ್ನ ಭಾವನೆ. ಇದೀಗ ನಾವು ಮಾತನಾಡಿಸ್ತಾ ಇದ್ದೇವೆ ಶ್ರೀತ ಪರಪ್ನವರೇ. ನಮಸ್ಕಾರ ಪರಪ್. ನಮಸ್ಕಾರ. ಈಗ ಎಷ್ಟು ಮಕ್ಕಳು ಈ ಒಂದು ಎಲ್ ಕೆ ಜಿ ಯು ಕೆ ಜಿ ಇಲ್ಲಿ ಇದ್ದಾರೆ? ಕಳೆದ ವರ್ಷ ನಾವು ಎಲ್ ಕೆ ಜಿ ಕ್ಲಾಸ್ ಪ್ರಾರಂಭ ಮಾಡಿದ್ವಿ, ಆವಾಗ 13 ಜನ ಮಕ್ಕಳು ಮಾತ್ರ ಆಗಿದ್ದರು. ಈ ಸಾರಿ 13 ಜನ ಮಕ್ಕಳ ಜೊತೆಗೆ ಮತ್ತು 17 ಜನ ಮಕ್ಕಳು ಒಟ್ಟು ಯು ಕೆ ಜಿ ಮಾಡ್ತಿದ್ದಾರೆ. ಎಲ್ ಕೆ ಜಿಯಿಂದ ಯು ಕೆ ಜಿ ಪ್ರಮೋಷನ್ ಆಯಿತು. ಈ ವರ್ಷ ಮತ್ತೆ ಹೊಸದಾಗಿ 41 ಜನ ಮಕ್ಕಳು ಎಲ್ ಕೆ ಜಿಗಳಿ ಅಡ್ಮಿಷನ್ ಆಗಿದ್ದಾರೆ. ಒಟ್ಟಿಗೆ 73 ಜನ ಸ್ಟ್ರೆಂತ್ ಆಗಿದೆ. ಓಕೆ, ಇದು ನೀವೀಗ ಏನು ದತ್ತು ತೊಗೊಂಡಿದ್ದೀರಾ, ಇದರ ಖರ್ಚು ವೆಚ್ಚಗಳು ಯಾವ ರೀತಿ ಬರೆಸ್ತಾ ಇದೆ? ನನಗೆ 46,000 ರೂಪಾಯಿ ಪೆನ್ಷನ್ ಬರುತ್ತೆ. ಆ ಪೆನ್ಷನ್ ದುಡ್ಡಲ್ಲಿ ನಾನು ಖರ್ಚು ಮಾಡ್ತಾ ಹೋಗ್ತೀನಿ. ಮತ್ತು ಮಗಳು ನನಗೆ 20,000 ರೂಪಾಯಿ ಮಂತ್ಲಿ ಹಾಕ್ತಾಳೆ ಅವರ ಸಂಬಳದಿಂದ. ಮಗ ಸಂಬಳದಿಂದ 25,000 ರೂಪಾಯಿ ಕೊಡ್ತೀನಿ. ಆ ದುಡ್ಡನ್ನು ನಾನು ನನ್ನ ಇತರೆ ಖರ್ಚುಗಳಿಗೆ, ಮೆಡಿಕಲ್ಸ್ಗೆ ಅದಕ್ಕೆಲ್ಲ ಉಪಯೋಗಿಸ್ಕೊತೀನಿ. ಈಗ ಈ ಶಾಲೆ ದತ್ತು ತೊಗೊಂಡಿರೋದ್ರಿಂದ ನಿಮ್ಗೆ ಏನಂತಂದ್ರೆ, ನೀವು ಓದಿದ ಶಾಲೆ ಅಂತ ಗೊತ್ತಾಯಿತು, ಅದೊಂದು ತುಂಬ ಆ್ಯಂಬಿಷನ್ ನಿಮಗೆ? ಹೌದು, ನಾನು ಇದು ಓದಿದ ಶಾಲೆ ಒಂದು, ಜೊತೆಗೆ ನಾನು ಚಿಕ್ಕವನಿದ್ದಾಗ ಈ ಥರದ್ದು ಶಿಕ್ಷಣ, ಉನ್ನತ ಶಿಕ್ಷಣ ನನಗೆ ಸಿಕ್ಕಿರಲಿಲ್ಲ. ಈಗ ಊರಲ್ಲಿ ಒಂದು ಖಾಸಗಿ ಕಾನ್ವೆಂಟ್ ಇದೆ, ಆ ಕಾನ್ವೆಂಟಿಗೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲೋ, ಅವ್ರಿಗೆ ಆಸೆ ಇರುತ್ತೆ ಆದರೆ ಕಳಿಸ್ಲಿಕ್ಕೆ ಪೇರೆಂಟ್ಸ್ಗಳಿಗೆ ಕಷ್ಟ ಇರುತ್ತಲ್ಲ, ಆ ಉದ್ದೇಶ ಇಟ್ಕೊಂಡ್ಬಿಟ್ಟು ಅವರಿಗೆ ನಾನು ಕೊಡಬೇಕು, ಸಮಾನವಾದ ಶಿಕ್ಷಣ ಕೊಡಬೇಕು, ಅವರು ಎಲ್ಲ ಮಕ್ಕಳು ಕೂಡ ವಿದ್ಯಾವಂತರಾಗಿ ಮುನ್ನಡೆಯಬೇಕು ಅಂತ ಉದ್ದೇಶದಿಂದ ನಾನು ಇದನ್ನು ಇಂದಿನ ವರ್ಷ BO ಜಯಪ್ಪರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಈ ಥರ ಶಾಲೆ ದತ್ತು ತಗೊಳ್ಳಲಿಕ್ಕೆ ಅವಕಾಶ ಇದೆ, ಮಾಡಿ ಸರ್ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಆವಾಗ ಆಗಿನ ಶಾಸಕರು ನಮಗೆ ಭರವಸೆ ಕೊಟ್ಟರು, ಎರಡು ಬಿಲ್ಡಿಂಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ವಾಹನ ಕೊಡ್ತೀನಿ ಅಂತ, ಆದರೆ ಅದು ಹುಸಿಯಾಗಿ ಉಳಿತು. ಈಗಿನ ಶಾಸಕರು ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ, ಅದರಿಂದ ಅವರಿಂದ ನಾವು ನಿರೀಕ್ಷೆ ಮಾಡ್ತಿದ್ದೀನಿ. ಒಂದು ಬಿಲ್ಡಿಂಗ್ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ, ಮತ್ತು ಸ್ಕೂಲ್ ವ್ಯಾನ್ ಕೊಟ್ಟರೆ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಮತ್ತು ಮಕ್ಕಳಿಗೆ ಅಕ್ಕಪಕ್ಕದ ಹಳ್ಳಿಗಳಿಂದ ಬರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಜೊತೆಗೆ ನಮಗೆ STMC ಆಗಿ ಅಧ್ಯಕ್ಷರಾಗಿ ಇವಾಗ ಶೇಖರಪ್ಪ ಅವರು ಬಂದಿದ್ದಾರೆ, ಅವರಿಂದ ನನಗೆ ಇನ್ನೂ ಬಲ ಸಿಕ್ಕಿದೆ, ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಲಿಕ್ಕೆ ನನಗೆ ಅವಕಾಶ ಆಗುತ್ತೆ. ಇದು ಇದು ಏನು ಸಂದೇಶ ಕೊಡ್ತೀರಾ ನೀವೀಗ, ನೀವು ಈ ಥರ ದತ್ತು ತಗೊಂಡು ನೀವು ಮುನ್ನಡೆಸ್ತಾ ಇರೋದ್ರಿಂದ ಬೇರೆ ಶಾಲೆಗಳಿಗೆ ಯಾವ ರೀತಿ ಇದು ಮಾದರಿ ಆಗುತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯ ಬೇರೆಯವರಿಗೆ, ಅಂದರೆ ಬೇರೆಯವ್ರಿಗೆ ಯಾವ ರೀತಿ ಒಂದು ಸಂದೇಶವನ್ನು ಹೇಳೋಕ್ಕೆ ಇಷ್ಟ? ನೋಡಿ, ಮನುಷ್ಯನಿಗೆ ಶಿಕ್ಷಣ ಭಾಳ ಮುಖ್ಯ ಇದೆ. ಶಿಕ್ಷಣದಲ್ಲಿ ಮುಂದುವರೆದ್ರೆ ಮಾತ್ರ ದೇಶ ಮುಂದುವರಿಯುತ್ತೆ, ಆ ಗ್ರಾಮಗಳು ಮುಂದುವರಿಯುತ್ತದೆ. ಯಾರಿಗೆ ಶಕ್ತಿ ಇದೆಯೋ ಕೊಡಲಿಕ್ಕೆ, ತನಗೆ ಆದಮೇಲೆ ಉಳಿಯುತ್ತಲ್ಲ ಅದನ್ನು, ಅದರಲ್ಲಿ ಸ್ವಲ್ಪ ಭಾಗ ಕೂಡ ನಾವು ಇಂಥ ಬಡ ಮಕ್ಕಳಿಗೋಸ್ಕರ ನಾವು ಖರ್ಚು ಮಾಡಿದರೆ ಅವ್ರ ಜೀವನ ಕೂಡ ಉತ್ತಮವಾಗಿ ಆಗುತ್ತೆ ಅಂತ ನನ್ನ ಭಾವನೆ. ಅದರಿಂದ ಇದು ಪ್ರೇರಣೆ ಆಗ್ಬೋದು ಅಂತ ಉದ್ದೇಶ ನನ್ನದಿಲ್ಲ, ನನ್ನ ಮನಸ್ಸಿಗೆ ಮತ್ತು ತೃಪ್ತಿಗೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಓಕೆ, ಇದರಿಂದ ನಿಮ್ಮ ಮನಸ್ಸಿಗೊಂದು ತೃಪ್ತಿ ಇದೆ ಅಂತ ಅನಿಸ್ತಾ ಇದೆ? ಖಂಡಿತ, ಭಾಳ ಸಂತೋಷ ಪಡ್ತಾಯಿದ್ದೀನಿ. ನನ್ನ ಇಡೀ ಜೀವನದ 61 ವರ್ಷ ಮುಗಿದ್ರಲ್ಲಿ ಈಗ ಕಳೆದ ವರ್ಷದಿಂದ ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದೀನಿ ಅಂತ ಒಂದು ಆತ್ಮತೃಪ್ತಿ ತುಂಬ ಇದೆ ನನಗೆ. ಓಕೆ, ಇದು ಈಗ ನಿಮ್ಮ ಒಂದು ಕೊನೆ ಆಸೆ ಅಂದರೆ, ನೀವು ಲಾಸ್ಟ್ ಅಂದರೆ ನಿಮ್ಮ ಓದಿದ ಗ್ರಾಮದ ಶಾಲೆಯನ್ನು ನೀವು ಉದ್ಧಾರ ಮಾಡಬೇಕಂತ ಬಂದಿದ್ದೀರಿ. ನಿಮಗೆ ಈ ಒಂದು ವಾಹಿನಿಯ ಪರವಾಗಿ, ನಮ್ಮ ಒಂದು GVTV ವಾಹಿನಿಯ ಪರವಾಗಿ ಧನ್ಯವಾದಗಳು. ಹಾಗೆ ತಾವುಗಳು ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಸಹಕಾರ ಮನೋಭಾವನೆಯನ್ನು ಹೊಂದಲಿಕ್ಕೆ ಆ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತೇನೆ ನಾನು. ಶಾಲಾ ಸಿಬ್ಬಂದಿಗಳು ಮತ್ತು ನಮಗೆ HM ಅವರೆಲ್ಲ ತುಂಬ ನನಗೆ ಸಹಕಾರಿಯಾಗಿರೋದ್ರಿಂದ ನನಗೆ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಅವಕಾಶ ಆಗ್ತಾಯಿದೆ. ಆದ್ದರಿಂದ ನಾನು ಕೂಡ ನಿಮ್ಮ TV ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಬೇರೆ ಎಲ್ಲ ಕಡೆ ಬಿತ್ತರ ಮಾಡಿಬಿಟ್ಟು ನೀವು ಬೇರೆ ಕಡೆ ಮಕ್ಕಳಿಗೂ ಕೂಡ ಯಾರು ವಂಚಿತರಾಗಿದ್ದಾರೋ ಉತ್ತಮ ಶಿಕ್ಷಣದಿಂದ ಅವ್ರಿಗೂ ಕೂಡ ಈ ಥರ ಬೇರೆ ಯಾರಾದರೂ ದಾನಿಗಳು ಮುಂದೆ ಬಂದು ಅವ್ರಿಗೂ ಕೂಡ ಆ ಥರ ಶಿಕ್ಷಣ ದೊರಕಲಿ ಅಂತ ಹೇಳ್ಬಿಟ್ಟು ನಾನು ಆಶೆ. ಇದೀಗ ತಾನೇ ಅಂದರೆ ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ನಮ್ಮ ವಿರೋಧವಾಗಿ ಅಂತ ಅನಿಸುತ್ತೆ ಅವರು ನಮ್ಮ ಶಾರದಮ್ಮನವರು ತುಂಬ ಹಿರಿಯರು ಇದ್ದಾರೆ, ತುಂಬ ಸೌಮ್ಯ ಸ್ವಭಾವದ ಒಂದು ಮಹಿಳೆ ಅಂತಲೇ ಕರಿಬೋದು. ನಾನು ಮೊನ್ನೆ ಸುದ್ದಿ ಕೂಡ ಮಾಡಿದ್ದೇನೆ, ಮಹಿಳೆ ಅಂದರೆ ಬಾಗೂರು ಪಂಚಾಯತಿಯಲ್ಲಿ ಮಹಿಳೆಯರದ್ದೇ ಕಾರುಬಾರು ಅಂತ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರೂ ಕೂಡ ಮಹಿಳೆಯರಿದ್ದಾರೆ. ಶಾರದಮ್ಮನವರು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೀವು ಓದಿದ ಶಾಲೆ ಅಂತ ಗೊತ್ತಾಯ್ತಿದ್ದು, ಯಾವ ರೀತಿ ನೀವು ಅಧ್ಯಕ್ಷ ಆದಮೇಲೆ ಏನು ಸಹಕಾರ ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾವು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಬೇಕೆಂದು ಬಯಸುತ್ತೇನೆ. ಹಾಗೂ ನಾವು ಇದೇ ಶಾಲೆಯಲ್ಲಿ ಓದಿ ಮುಂದೆ ಬಂದು ಈ ಸ್ಥಾನಕ್ಕೆ ನಿಂತಿದ್ದೇವೆ. ನಾವು ಆದಷ್ಟು ಸಹಾಯವನ್ನು ಮಾಡುತ್ತೇವೆ.
ಖಂಡಿತ ಧನ್ಯವಾದಗಳು. ಈಗ ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಮ್ಮ ಈ ಒಂದು ಶಾಲಾ ಸಿಬ್ಬಂದಿ ನಿಜವಾಗ್ಲೂ ತುಂಬ ಒಳ್ಳೆ ಸಮವಸ್ತ್ರನ ಹಾಕ್ಕೊಂಡು ತುಂಬ ಇವತ್ತು ಸಾಕಷ್ಟು ಖುಷಿ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವು ಕೂಡ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ರು ಕೂಡ ನಮಗೂ ಕೂಡ ಖುಷಿ ಕೊಟ್ಟಿದೆ ಒಂದು ಭೇಟಿ ಅಂತ ಅನ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾನು ನಿಮ್ಮ ನೆಚ್ಚಿನ ರಾಘು. ಈ ಶಾಲೆಯನ್ನು ದತ್ತು ಪಡೆದು ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಪಿಕೆ ಪರಪ್ಪನವರ ಈ ನಡೆ ಎಲ್ಲರಿಗೂ ಆದರ್ಶವಾಗಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇವರ ಶ್ರಮ ಸಾರ್ಥಕವಾಗಲಿ ಎಂಬುದು ಜಿವಿಟಿವಿಯ ಹಾರೈಕೆಯಾಗಿದೆ. ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರದಮ್ಮ ಸೇರಿದಂತೆ ಶಾಲಾ ಶಿಕ್ಷಕಿಯರಾದ ಶಾರದಮ್ಮ, ಸುಕನ್ಯಾ, ಲಕ್ಷ್ಮೀದೇವಿ, ಶಾರದಮ್ಮ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ಶೇಖರಪ್ಪ, ಮುಖಂಡರಾದ ಪ್ರಕಾಶ್ ಹಾಗೂ ಪೋಷಕರು ಭಾಗವಹಿಸಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.